स्मार्ट सिटी कामगारी भरदिंद साक्ता इवे ಕೆಲವು ಕಡೆ ಕಾಮಗಾರಿಗಳು ಇನ್ನು ಅಭಿವೃದ್ಧಿ ಹಂತದಲ್ಲಿದ್ದರೆ ಇನ್ನು ಕೆಲವು ಕಡೆ ಪೂರ್ಣಗೊಂಡಿದೆ ಕೋಟೆ ರಸ್ತೆಯನ್ನ ಕೂಡ ಸ್ಮಾರ್ಟ್ ಸಿಟಿ ಕಾಮಗಾರಿಯಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ರಸ್ತೆಯ ಕಾಮಗಾರಿ ಗುಣಮಟ್ಟದಾಗಿದೆಯಾ ಅಥವಾ ಕಳಪೆಯದಾಗಿದೆಯಾ ಈ ಕುರಿತಾಗಿ ಅಲ್ಲಿನ ಸ್ಥಳೀಯರು ಏನು ಹೇಳಿದ್ದಾರೆ ನೋಡಿಕೊಂಡು ಬರೋಣ ಬನ್ನಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಎಲ್ಲಾ ಇದನ್ನು ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಎಲ್ಲ ರೋಡ್ ಎಲ್ಲ ಈ ತರ ರೋಡ್ ಎಲ್ಲ ನಾವು ನೋಡಕ್ಕೆ ಆಗ್ತಿದಿಲ್ಲ ತುಂಬಾ ಚೆನ್ನಾಗಿದೆ ಈ ತರ ರೋಡ್ ನೋಡಿ ನಮಗೂ ಖುಷಿ ಆಗಿದೆ ಹಾಗಾಗಿ ರಾತ್ರಿ ಹೊತ್ತು ಬರಬೇಕಲ್ಲ ಸಿಗ್ನಲ್ ಲೈಟ್ ಕೂಡ ಎಲ್ಲ ಕ್ಲೀನ್ ಆಗಿ ಕಾಣುತ್ತೆ ಚೆನ್ನಾಗಿ ಆಗ್ತಿದೆ ಮಳ್ಳಿ ಕಾರ್ಪೆಟ್ ಚೆನ್ನಾಗಿ ಎಲ್ಲ ಓಡಾಡಿ ತುಂಬಾ ಅವರು ತುಂಬಾ ಇನಿಷಿಯೇಟಿವ್ ತಗೊಂಡು ಎಲ್ಲ ಮಾಡ್ತಿದ್ದಾರೆ ಖುಷಿ ಆಗುತ್ತೆ ಎಷ್ಟು ವರ್ಷದಿಂದ ಈ ಕೋಟೆ ರಸ್ತೆಯಲ್ಲಿ ಇದೆ ಹಾ ಇಲ್ಲ 50 ವರ್ಷದಿಂದ ಇಲ್ಲೇ ಇರೋದು 50 ವರ್ಷದಿಂದ ಇಲ್ಲೇ ಇರೋದು ಹೆಚ್ಚು ಕಮ್ಮಿ ಒಂದು 25 ವರ್ಷ ಆಗಿತ್ತು ನಾವು ರೋಡ್ ಆಗಿ ಈಗೆಲ್ಲ ರೋಡ್ ಎಲ್ಲ ನೋಡಕ್ಕೆ ಖುಷಿ ಆಗುತ್ತೆ ಪುಟ್ಪಾತ್ ರೋಡ್ಗಳು ಎಲ್ಲ ತುಂಬಾ ಚೆನ್ನಾಗಿದೆ ಕೆಲಸ ಬಗ್ಗೆ ಫುಲ್ ಸಮಾಧಾನ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಈಗ ನಾನು 2 ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೊದಲಿಗೂ ಈಗಲೂ ಹೋಲಿಸಿದ್ರೆ ಈಗ ತುಂಬಾ ಚೆನ್ನಾಗಿದೆ ರೋಡ್ ಚೆನ್ನಾಗಿದೆ ಫುಟ್ಪಾತ್ ಎಲ್ಲ ಕ್ಲೀನ್ ಆಗಿದೆ ತುಂಬಾ ಚೆನ್ನಾಗಿದೆ ಮೊದಲಿಗಿಂತಲೂ ಚೆನ್ನಾಗಿದೆ ಈಗ ರೋಡ್ ಎಲ್ಲ ಕ್ಲೀನ್ ಆಗಿದೆ ಫುಟ್ಪಾತ್ ಕ್ಲೀನ್ ಆಗಿದೆ ಕಿತ್ತಿದ್ದೆ ಕಿತ್ತು ಲೈಟ್ ಗಳು ಹಾಕಿದ್ದೆ ಹಾಕು ಈ ತರದನ್ನೆಲ್ಲ ಅನಿಸುತ್ತೆ ಆದರೆ ನಾವು ಒಂದು ಸ್ವಲ್ಪ ಸಹನೆಯಿಂದ ಕಾದ್ರೆ ಇನ್ನೊಂದು ವರ್ಷಗಳ ನಂತರ ಬಹುಶಃ ಮುಂದಿನ ಮಾರ್ಚ್ ವೇಳೆಗೆ ಅಥವಾ 2023 ರಲ್ಲಿ ನಿಜವಾದಂತ ಒಂದು ಬೆಳವಣಿಗೆಯನ್ನು ಕಾಣಬಹುದು ಆ ನಿಜವಾದಂತ ಒಂದು ಬೆಳವಣಿಗೆಯಲ್ಲಿ ಏನು ನಾವು ಕಾಣ್ತೀವಿ ನಾನು ಅವಾಗಲೇ ಹೇಳಿದೆ ಎರಡು ಗಮನಕ್ಕೆ ಹೇಳಿದೆ ನಾನು ಒಂದು ಪಾರ್ಕಿಂಗ್ ಏರಿಯಾಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಎರಡನೇದು ಪಾದಚಾರಿಗಳು ಓಡಾಡಲಿಕ್ಕೆ ಸ್ವಲ್ಪ ಕೊಟ್ಟಿದ್ದಾರೆ ಪಾದಚಾರಿಗಳು ಓಡಾಡತಕ್ಕಂತ ಜಾಗದಲ್ಲಿ ಅಲ್ಲಲ್ಲೇ ಕಲ್ ಬೆಂಚ್ಗಳು ಹಾಕಿದ್ದಾರೆ ಅದು ಭಾರತ ದೇಶಕ್ಕೆ ಎಷ್ಟು ಸೂಕ್ತನ ಗೊತ್ತಿಲ್ಲ ಅವೆಲ್ಲ ಸೋಮೇರಿ ಕಟ್ಟೆಗಳಾಗಬಹುದು ಅನಾಗರಿಕತೆ ಸೂಚಕವಾದಂತ ಕಟ್ಟೆಗಳಾಗಬಹುದು ಹಿರಿಯ ನಾಗರಿಕರು ನಡೆಯಬೇಕಾದರೆ ಸುಸ್ತಾದರೆ ಆ ಕಟ್ಟೆ ಇರಲಿ ಅಂತ ಹೇಳ್ತಾರೆ ಈಗ ನಾವು ನೋಡ್ತಾ ಇರತಕ್ಕಂತದ್ದು ಇಲ್ಲಿ ಮಧ್ಯಾಹ್ನದತ್ತು ಮಲಗಲಿಕ್ಕೆ ರಗ್ ಹಾಕೊಂಡು ಒಂದು ಕಲ್ಲು ಇಟ್ಕೊಂಡು ಆರಾಮಾಗಿ ಮಲ್ಕೊಂಡು ಅಂತ ಕಲ್ ಬೆಂಚ್ ಆಗಿದೆ ಅವರನ್ನ ಎಬ್ಬಿಸೋದು ಯಾರು ಅವರಿಗೆ ಹೇಳೋರು ಯಾರು ಇದೆಲ್ಲವೂ ಸತ ಬರ ದಿನಗಳಲ್ಲಿ ಆ ಪಾದಚಾರಿಗಳು ಓಡಾಡತಕ್ಕಂತ ಜಾಗದಲ್ಲಿ ಕೂರಲಿಕ್ಕೆ ಏನಿವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಅಪಾಯಕಾರಿ ಸಂಕೇತ ಆಗಬಹುದು ಒಟ್ಟಾರೆ ಸ್ಥಿತಿಯಲ್ಲಿ ಹೇಳೋದಾದರೆ ಇದೊಂದು ಉತ್ತಮವಾದ ಬೆಳವಣಿಗೆ ಕೆಲಸ ನಡೀತಾ ಇರಬೇಕಾದ್ರೆ ಕೆಲಸ ನಡೀಬೇಕಾದ್ರೆ ನಮಗೇನು ಅನ್ಸಲ್ಲ ಈಗ ಕೋಟೆ ಬೆಕ್ಕಿನಕಲ್ ಮಠದಿಂದ ವಾಸವಿದ್ಯಾಲಯ ಕೋಟೆ ರೋಡ್ ತನಕ ಏನಿದೆ ಇದಿಷ್ಟನ್ನೇ ನಾನು ಗಮನಿಸಿ ಹೇಳೋದಾದರೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಬಹಳಷ್ಟು ಇಂಪ್ರೂವ್ ಆಗಿದೆ ಚೆನ್ನಾಗಿದೆ ಮಾಡ್ರನ್ ಆಗಿ ಈಗೇನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಏನೇನು ಯೋಜನೆ ಆಗ್ತಾ ಇದೆ ಎಲ್ಲ ನಡೀತಾ ಇದೆ ಮೊದಲಿಗಿಂತ ಉತ್ತಮವಾಗಿದೆ ಚೆನ್ನಾಗಾಗಿದೆ ಅವಾಗೆಲ್ಲ ಸಣ್ಣಕ್ಕೆ ಕಿಷ್ಕಿಂದೆ ಥರ ಇತ್ತು ಈಗ ವಿಶಾಲವಾಗಿ ಅಗಲವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸ್ಮಾರ್ಟ್ ಸಿಟಿ ಯೋಜನೆಗೆ ಹೆಂಗೆ ಬೇಕು ಹಂಗೆ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಒಟ್ಟಾರೆ ಚೆನ್ನಾಗಿದೆ 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 ಕಾಮಗಾರಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಟ್ರಾಫಿಕ್ಗೂ ಸ್ವಲ್ಪ ತೊಂದರೆ ಇದೆ ಸ್ವಲ್ಪ ಒಂಚೂರು ಸೈಡ್ ಆಗಬೇಕು ಎಲ್ಲ ಶನಿವಾರ ಬಂದವ್ರು ದೇವಸ್ಥಾನಕ್ಕೆ ಜನ ಬರ್ತಾರಲ್ಲ ಸ್ವಲ್ಪ ಟ್ರಾಫಿಕ್ಗೆ ತೊಂದರೆ ಇದೆ ಇದು ನಮ್ಮ ತಂದೆಯವ್ರ ಕಾಲದ ಒಂದು 60-70 ವರ್ಷದಿಂದ ಇದೆ ಅಂಗಡಿ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಾಗಿದೆ ಇನ್ನು ಸದ್ಯಕ್ಕೇನು ಮುಗಿದಿಲ್ಲಲ್ಲ ಸರ್ ಇದು ಈಗ ಎಷ್ಟು ಒಂದು 4-5 ತಿಂಗಳು ಆಯಿತು ಇದೆಲ್ಲ ಕೆತ್ತ ಹೋಗೇ 2 ತಿಂಗಳಾಗಿದೆ ಮಾಡಿಲ್ಲ ಇನ್ನು ಆಮೇಲೆ ಸೈಡ್ಸು ಇವೆಲ್ಲ ಇದು ಏನೂ ಪ್ರಾಬ್ಲಮ್ ಆಗಿದೆ ಅಂದರೆ ಆಮೇಲೆ ಒಂದು ಶನಿವಾರದ ದಿವಸ ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಭಾರಿ ವ್ಯವಸ್ಥೆ ಆಗಬೇಕಾಗಿದೆ ಏನು ಮಾಡಬೇಕು ಅಂದರೆ ಇಲ್ಲಿ 2 ಸೈಡು ವೆಹಿಕಲ್ ನಿಲ್ಲಿಸ್ತಾರೆ ಅದನ್ನು ತುಂಬ ಪ್ರಾಬ್ಲಮ್ ಇದೆ ಅದು ಆಮೇಲೆ ಸ್ಕೂಲು ಇದಕ್ಕೆ ಹೋಗೋ ಬಸ್ಗಳು ಬಂದರೆ ಮತ್ತು ಈ ವೆಹಿಕಲ್ಗಳು ತುಂಬ ಪ್ರಾಬ್ಲಮ್ ಅಂದರೆ ಅದೊಂದೇ ಪ್ರಾಬ್ಲಮ್ ಜಾಸ್ತಿ ಆಗಿರೋದು ಈಗ ಮುಂಚೆ ನೋಡಿದ ಕೋಟೆ ರಸ್ತೆಗೆ ಸಾಮ್ನೆ ಮಾಡೋಕ್ಕಾಗಲ್ಲ ಸರ್ ಇದು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಈಗ ಬೆಳೆದಿದೆ ಶಿವಮೊಗ್ಗ ಅದಕ್ಕೆ ನಾವು ಜನಗಳು ಸುಧಾರಿಸ್ಕೊಂಡು ಹೋಗ್ತಾ ಇದ್ದೀವಿ ಕೆಲಸ ಕಾಮಗಾರಿಗಳು ನಿಧಾನ ನಡೀತಾ ಇದೆ ಆಗ್ತಾಯಿದೆ ಇಲ್ಲ ಅಂತಲ್ಲ ನಿಧಾನ ಭಾರಿ ಸ್ಲೋ ಆಗ್ತಾಯಿದೆ ಅವ್ರು ಯಾಕೆ ಆ ಥರ ಮಾಡ್ತಾರೆ ಆಮೇಲೆ ಒಂದು ಕೆಲಸ ಮಾಡಿದ್ಮೇಲೆ ಇನ್ನೊಂದು ಕೆಲಸ ಸೈಂಟಿಫಿಕ್ ಅವರು ಅದರಲ್ಲಿ ಇದೇ ಇಲ್ಲ ಏನು ಪ್ಲ್ಯಾನ್ ಮಾಡೇ ಮಾಡ್ತಾ ಇಲ್ಲ ಅಂತ ನಮ್ಮ ಅಂದಾಜು ಯಾಕೆಂದರೆ ಪ್ಲ್ಯಾನ್ ಮಾಡಿದರೆ ಒಂದು ಸತಿ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಕೆತ್ತು ಹೋಗೋದು ಮತ್ತೆ ಅದನ್ನು ರಿಪೇರಿ ಮಾಡೋದು ಇದೇ ಆಗ್ತಾಯಿದೆ 4 ಸತಿ ಇಲ್ಲಿ ಅಲ್ಲಿ ಟೈಲ್ಸ್ ಹಾಕಿದ್ರು ಎದುರುಗಡೆ ಆ ಕಡೆ ಆ ಟೈಲ್ಸ್ ಕಿತ್ತು ಮತ್ತೆ ಇದು ಹಾಕೋದ್ರು ಯಾವುದೋ ಒಂದು ಪೈಪ್ ಹಾಕಬೇಕು ಅಂದರೆ ಮತ್ತೆ ಅದಕ್ಕೆ ಕೆತ್ತೋದೇ ಆಗಿದೆ ಈ ಥರ ವ್ಯವಸ್ಥೆ ಆಗ್ತಾಯಿದೆ ಅದ್ರ ಬಗ್ಗೆ ಒಂಚೂರು ಒಳ್ಳೇದು ಮಾಡಿದರೆ ಒಳ್ಳೆಯದು ಜನಗಳಿಗೂ ಒಳ್ಳೇದಾಗೋದೇ ಮುಖ್ಯ ಹಾಗಾಗಿ ರಸ್ತೆ ಚೆನ್ನಾಗಾಗಿದೆ ಆದರೆ ನಮ್ಮ ಅಭಿಪ್ರಾಯ ಏನು ಅಂತಂದರೆ ಫುಟ್ಪಾತ್ ದೊಡ್ಡದಾಯಿತು ರಸ್ತೆ ಚಿಕ್ಕದಾಯಿತು ಒಂದು ಕಾರ್ ಬಂದರೆ ಇನ್ನೊಂದು ಕಾರು
ಪಾಸ್ ಆಗೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಏನಿದೆ ಅದು ರೋಡ್ ಅಗಲ ಆಗಬೇಕು. ಇದು ಫುಟ್ಪಾತ್ ಅಗಲಾಗಿ ರೋಡ್ ಚಿಕ್ಕದಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಮಳೆಗಾಲ ಬಂದಾಗ ನೀರು ಹೇಗೆ ಹೋಗುತ್ತೆ, ಏನು ಪ್ಲ್ಯಾನ್ ಮಾಡಿದ್ದಾರೆ ಫಾರಿನ್ ಥರ ಕಂಟ್ರಿ ಪ್ಲ್ಯಾನಲ್ಲಿ ಮಾಡಿದ್ದಾರೆ ರಸ್ತೆಗಳು, ಮಳೆಗಾಲ ಬಂದಾಗ ನೀರು ಹೋಗುತ್ತೋ ಇಲ್ವೋ ಅನ್ನೋದನ್ನು ಮಳೆಗಾಲದಲ್ಲಿ ಗೊತ್ತಾಗುತ್ತೆ. ಖುಷಿನ ತಂದಿದೆ, ತಂದಿಲ್ಲ ಅಂತೇನಿಲ್ಲ. ಆಮೇಲೆ ಹಂಪ್ ಹಾಕಿಲ್ಲ ಅವರು, ಯಾಕಂದರೆ ಈ ಹಂಪಿಲ್ಲ ಅಂದರೆ ಆ ಬೈಕ್ ಓಡಿಸೋದು ಕಾರ್ ಓಡಿಸೋದು ಆ್ಯಕ್ಸಿಡೆಂಟ್ ಆಗೋದು ಜಾಸ್ತಿ ಆಗಿಬಿಡುತ್ತೆ. ಅದು ಫಸ್ಟು ಹಂಪ್ ಹಾಕಬೇಕು, ಅಲ್ಲಲ್ಲಿ ಅಲ್ಲಲ್ಲೇ ಹಂಪ್ ಹಾಕಿದ್ರೆ ಅವಾಗ ಕಂಟ್ರೋಲ್ ಬರುತ್ತೆ. ಸಂಖ್ಯೆ ಇಲ್ಲಿ ಓಡಾಡೋ ಜಾಸ್ತಿ ಜಾತ್ರೆ ಗಿತ್ರ ಎಲ್ಲ ಬಂತು, ಅವು ನಿಧಾನ ಹೋಗ್ಬೇಕು ಅನ್ನೋದೇನಿಲ್ಲ. ಹಂಪಿಲ್ಲ ಅಂದ್ಬಿಟ್ರೆ ಆ್ಯಕ್ಸಿಡೆಂಟ್ ಆಗೋದು ಜಾಸ್ತಿ ಆಗುತ್ತೆ. ಎಲ್ಲ ಚೆನ್ನಾಗಿದೆ, ಇದ್ರ ಬಗ್ಗೆ ಏನು ಹೇಳೋಂಗಿಲ್ಲ. ನಾವು ಕೆಲಸ ಇನ್ನೂ ಆಗೋದು ಇದೆ, ಇನ್ನು ಮಾರಿಗದ್ಗೆ ಹಿಂದ್ಗಡೆ ಅಲ್ಲೆಲ್ಲ ಟೈಲ್ಸ್ ಎಲ್ಲ ಕೂರಿಸ್ಬೇಕು. ಸುಮಾರು ಈಗ ಒಂದು 90% ಆಗಿದೆ, ಈಗ ಇನ್ನು ಆಗೋದಿದೆ. ಕೆಲಸ ಮಟ್ಟಿಗೆ ಇನ್ನೂ ಭಾಳ ಸ್ಲೋನೇ ಆಗ್ತಿದೆ. ನನಗೆ ವಯಸ್ಸಾಗ್ಬಿಡತ್ತೇನಪ್ಪ, ಅಷ್ಟು ಸ್ಲೋ ಆಗ್ತಾಯಿದೆ. ಮತ್ತು ಫಾಸ್ಟಾಗಿ ಮುಗಿಸ್ತಾ ಇಲ್ಲ. ಮತ್ತು ಇಲ್ಲಿ ಸರ್ಕಾರದವರು ಅಂತೂ ಏನು ತಲೆನೇ ಕೆಡಿಸುವಂತಿಲ್ಲ. ಮತ್ತು ಇದ್ರ ಬಗ್ಗೆ ನಾವೇನೋ ಮಾತಾಡೋಕೆ ಹೋದ್ರೆ ಅವ್ರು ಮಾಡ್ತೀವಿ ಅಂತ ಆಶ್ವಾಸನ ಕೊಡ್ತಾರೆ. ಮತ್ತು ಮುಗಿತಲಿಗೆ ಚಾಪ್ಟರ್ ಕ್ಲೋಸ್ ಒಂದೇ ಬರ್ತಾರೆ, ಒಂದು ಚೆನ್ನಾಗಿರೋ ರೋಡನ್ನು ಹಾಳು ಮಾಡ್ತಾರೆ. ಮತ್ತು ಅವ್ರಿಗೆ ಕಾದು ನಾವು ವೇಟ್ ಮಾಡಿ ಮತ್ತು ನಮಗೆ ಬೇಜಾರಾಗಿ ನಾವೇ ಮಾಡ್ಕೊಬೇಕು ಆ ಕೆಲಸನ. ಈಗಷ್ಟೇ ರೀಸೆಂಟಾಗಿ ಇಟ್ಟಿದ್ದೆ, ಮತ್ತೆ ಗುಂಡಿ ಬಂದು ಹೊಡೆದ್ರು, ಮತ್ತೆ ಅದನ್ನು ನಾನು ಮತ್ತೆ ರಿಕವರಿ ಮಾಡ್ಕೊತಾ ಇದ್ದೀನಿ. ಅವರು ನಾನೇ ಮಾಡ್ಕೊಬೇಕು ಅದನ್ನು, ಅವ್ರು ಹೊಡೆದಾಗಿರೋದನ್ನು ನಾನು ಮುಚ್ಚಬೇಕು ಆ ಗುಂಡಿನ. ಯಾಕಂದರೆ ಸಾರ್ವಜನಿಕರು ಬರ್ತಾರೆ, ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ, ಬರ್ತಾರೆ ವಯಸ್ಸಾದವರು ಬರ್ತಾರೆ, ವಯಸ್ಸಿರೋರು ಬರ್ತಾರೆ, ಎಲ್ಲ ಎಡವ್ತಾರೆ, ಬೀಳ್ತಾರೆ, ಕೈ ಕಾಲು ಮುರ್ಕೊಂಡು ಹೋಗೋದು ಅಷ್ಟೇ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಏನಾದ್ರು ಒಂದು ಎಡವಟ್ಟು ಮಾಡ್ತಾರೆ, ಸರಿ ಮಾಡ್ತಾ ಇಲ್ಲ ಕೆಲಸಗಳು. ಇವತ್ತೊಬ್ರು ಬರ್ತಾರೆ, ನಾಳೆ ದಿವಸ ಇನ್ನೊಬ್ಬರು ಬರ್ತಾರೆ, ಅದು ಯಾರು ಬರ್ತಾರೆ ಇಂಜಿನಿಯರ್ ಯಾರಂದ್ರೂ ಗೊತ್ತಿಲ್ಲ ನಮಗೆ. ಮಾತಾಡೋಣ ಅಂದ್ರು ಕೌನ್ಸಿಲರ್ ಹೇಳ್ತೀವಿ ಪಾಪ ಅವರಿಗೆ, ಅವರು ಎಷ್ಟು ಮಾಡಬೇಕು ಅದು ಅಷ್ಟು ಮಾಡ್ತಾರೆ. ಆಮೇಲೆ ಅವ್ರಿಗೆ ಬೇಜಾರಾಗಿ ಹೋಗ್ಬಿಟ್ಟಿರತ್ತೆ, ಅವ್ರ ಬಗ್ಗೆ ಕೆಲಸಾರು ಹೇಳಿ ಹೇಳಿ ಬೇಜಾರಾಗಿ ನಮಗೂ ಸ್ವಲ್ಪ ಮಾತು ಕೇಳಬೇಕು, ಅವ್ರ ಮಾತು ಕೇಳಬೇಕು, ಯಾರು ಮಾತಂತ ಕೇಳ್ತಾರೆ ಅವರು. ಹಾಗಾಗಿ ಅವರು ಸ್ವಲ್ಪ ಎಷ್ಟು ಆಗತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅವರು.